ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ. ನಾನು ಹಾಗೆ ಹಳ್ಳಿ ವಾತಾವರಣದ ವಿಡಿಯೋ ತೆಗಿತಾ ಇದ್ದೆ. ಬನ್ನಿ, ನಾವು ತೋಟದೊಳಗೆಲ್ಲ ಹೋಗಿದ್ವಿ, ದನ ಸಿಕ್ತು, ಹೇಗಿತ್ತು ಜರ್ನಿ ಅಂತ ನೋಡ್ಕೊಂಡು ಬರೋಣ. ನಾವು ಬರೋ ದಾರಿಯಲ್ಲಿ ನವಿಲು ಸಿಕ್ಕಿತ್ತು. ವಿಡಿಯೋ ತೆಗೆಯೋಣ ಅಂತ ಹೋದೆ, ಬಟ್ ತಪ್ಪಿಸ್ಕೊಂಡು ಓಡ್ಬಿಡ್ತು. ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ನೋಡಿ ಎಂಜಾಯ್ ಮಾಡಿದೆ. ನವಿಲಿನ ದರ್ಶನ ಆದಮೇಲೆ ನಾವು ಹಾಗೆ ತೋಟದಲ್ಲಿ ಸಾಕ್ತಾ ಇರುವಾಗ ಒಂದು ದನ ನಮ್ಮ ಹತ್ರನೇ ಬಂತು. ತುಂಬ ಕ್ಯೂಟಾಗಿತ್ತು ದನ. ತೋಟ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ನೀವು ಹಳ್ಳಿ ವಾತಾವರಣವನ್ನು ಇಷ್ಟಪಡೋರಾದರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಡಿಫ್ರೆಂಟ್ ಪ್ಲೇಸ್ಗಳಿಗೆ ಅಥವಾ ನೇಚರ್ನ ಮಧ್ಯೆ ಇರುವಂತಹ ಸಣ್ಣ ಪುಟ್ಟ ವಸ್ತುಗಳ ಫೋಟೋಗ್ರಫಿ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಇದೆ. ಐ ಲವ್ ಫೋಟೋಗ್ರಫಿ. ನಾನಾಗಲೇ ಹೇಳಿದ್ನಲ್ಲ, ಆ ದನ ನೋಡಿ ನಮ್ಮನ್ನೇ ನೋಡ್ತಾ ಇದೆ. ನನಗೆ ದನಗಳು ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ಬರೀ ದನಗಳು ಅಂತ ಅಲ್ಲ, ಎಲ್ಲ ಪ್ರಾಣಿಗಳು ತುಂಬ ಇಷ್ಟ, ಬೆಕ್ಕು, ನಾಯಿ ಎಲ್ಲನೂ. ಎಷ್ಟು ಕ್ಯೂಟಾಗಿ ನೋಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ನಮ್ಮನ್ನು ಹೊಂದಿಕೊಳ್ಳಿಕ್ಕೆ ಬರ್ತಾ ಇದೆ. ಅಲ್ಲಿದ್ದ ಎಲ್ಲ ದನಗಳಿಗಿಂತಲೂ ಹೆಚ್ಚಾಗಿ ನನಗೆ ಈ ದನ ತುಂಬಾ ಇಷ್ಟ ಆಯಿತು. ಅದರ ತಲೆಯನ್ನು ಸವರಲಿಕ್ಕೆ ಶುರು ಮಾಡಿದೆ, ಅದನ್ನು ಕಟ್ಟಿಹಾಕಿದ್ರು. ಆದ್ದರಿಂದ ಒಂದು ಧೈರ್ಯ ಇತ್ತು, ಹುಲ್ಲೆಲ್ಲ ಕೊಟ್ಟೆ. ಒಂದು ಹುಲ್ ತಿನ್ನಲಿಲ್ಲ, ಬಟ್ ಇನ್ನೊಂದು ಹುಲ್ ಕೊಟ್ಟಾಗ ಖುಷಿಯಿಂದ ತಿಂತು. ತುಂಬ ಸಮಯವನ್ನು ದನದೊಟ್ಟಿಗೆ ಕಳೆದಾದ ಮೇಲೆ ನಾವು ಹೊರಡಬೇಕಾಗಿತ್ತು. ಸೊ ದನಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ನಂತರ ಹೀಗೆ ತೋಟದಲ್ಲಿ ಸಾಕ್ತಾ 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 ತುಂಬ ಒಳ್ಳೆಯ ವಿಡಿಯೋಗ್ರಫಿಯನ್ನು ಕ್ಯಾಪ್ಚರ್ ಮಾಡ್ತಾ ಹೋದೆ. ಇದೇನು ಹಣ್ಣು ಅಂತ ನಂಗೆ ಗೊತ್ತಾಗಲಿಲ್ಲ, ಬಟ್ ಲಿಂಬು ಥರನೇ ಇತ್ತು. ಇದೊಂದು ಪುಟ್ಟ ಕೆರೆ, ಪಕ್ಕದಲ್ಲೇ ಬಾವಿ ಇದೆ ನೋಡಿ. ನೀವೇಗೇನು ಬಾವಿಯಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಅದು ಒಂದು ಹಾಕಿದರೆ ಸಾಕು, ಪೂರ್ತಿ ಬಾವಿ ತುಂಬ ಹರಡ್ಕೊಳ್ಳುವಂತಹ ಹೂ. ನಿಮಗೆ ಈ ಹಳ್ಳಿಯ ತೋಟದ ವಾತಾವರಣ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ.
ಈ ವಿಡಿಯೋ ತುಂಬಾ ಲಾಂಗ್ ಆಯಿತು ಅಂತ ಅನಿಸುತ್ತೆ. ಬಟ್ ಇದನ್ನು ಸ್ಕಿಪ್ ಮಾಡಿ ತೋರಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಒಂದೇ ವಿಡಿಯೋವನ್ನಾಗಿ ಮಾಡಿ ಹಾಕಿದೆ. ಡಿಫ್ರೆಂಟಾಗಿ ವಿಡಿಯೋಗ್ರಫಿ ಮಾಡೋಣ ಅಂತ ಹೋದೆ, ಏನೇನೋ ಆಗೋಯ್ತು, ತಪ್ಪು ತಿಳ್ಕೊಬೇಡಿ. ದನ ತೋಟ ಪೊದೆಗಳ ದರ್ಶನದ ನಂತರ ನಾನು ಬಂದು ಪಪ್ಪಾಯ ಕಟ್ ಮಾಡಿ ತಿಂದೆ. ನನಗೆ ಪಪ್ಪಾಯ ಅಂದರೆ ಇಷ್ಟ, ಅದಕ್ಕಾಗಿ ಪಟ್ ಪಟ ಅಂತ ಕಟ್ ಮಾಡಿ ತಿಂದ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.